ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನನ್ನ ವಿಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಿರೋದೇ ಆದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅವಾಗ ನಾನು ಹಾಕಿರುವ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನ ಸುಲಭವಾಗಿ ತಲುಪತ್ತೆ ನಾನಿವತ್ತು ಚೀನಿಕಾಯಿಂದ ಎರಡು ಅಡುಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ ನಾನಿಲ್ಲಿ ಹಸಿರು ಬಣ್ಣದ ಚೀನಿಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಹಾಗೂ ತಿರುಳನ್ನು ಆಗಿ ಇಟ್ಕೊಂಡಿದ್ದೀನಿ ಚೀನಿಕಾಯಿ ಕಲಸು ಮಾಡಲು ಬೇಕಾಗುವಂತ ಪದಾರ್ಥಗಳು ಚೀನಿಕಾಯಿ ಬೇಯಿಸಿದ ಕಾಬುಲ್ ಚೆನ್ನ ಬೆಲ್ಲ ಬ್ಯಾಡ್ಗೆ ಮೆಣಸು ಎಣ್ಣೆ ಉಪ್ಪು ಕರ್ಬೇವು ಸಾಸಿವೆ ಅಚ್ಕಾರದ ಪುಡಿ ಅರ್ಶಿಣ ಪುಡಿ ಜೀರಿಗೆ ಮತ್ತು ಕಾಯಿ ತುರಿ ಚೀನಿಕಾಯಿಗೆ ಸ್ವಲ್ಪ ನೀರು ಹಾಕಿ ಇಟ್ಕೋಬೇಕು ಚೀನಿಕಾಯಿ ಬೇಯುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ತೆಂಗಿನಕಾಯಿ ತುರಿ ಬ್ಯಾಡ್ಗೆ ಮೆಣಸು ಅರ್ಶಿಣ ಪುಡಿ ಜೀರಿಗೆ ಮತ್ತೊಂದು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಇದ್ದೀನಿ ಇವಾಗ ಇದಕ್ಕೆ ಅಚ್ಚಕಾರದ ಪುಡಿ ಹಾಗೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಬೇಕು ನೆನೆಸಿ ಉಪ್ಪು ಸೇರಿಸಿ ಬೇಯಿಸಿದ ಕಾಬುಲ್ ಚೆನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿದ ಮಸಾಲಾ ಮಿಶ್ರಣ ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಸೇರಿಸಿ ಚೆನ್ನಾಗಿ ಕುದಿಸಬೇಕು ಈ ಪದಾರ್ಥ ದಕ್ಷಿಣ ಕನ್ನಡ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಇದಕ್ಕೆ ಜಾಸ್ತಿ ಮಸಾಲಾ ಪದಾರ್ಥಗಳೇನು ಯೂಸ್ ಮಾಡಿಲ್ಲ ಆದ್ರೂ ತುಂಬಾನೇ ರುಚಿಯಾಗಿರುತ್ತೆ ಒಂದ್ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟು ಬ್ಯಾಡ್ಗೆ ಮೆಣಸು ಸಾಸಿವೆ ಕರ್ಬೇವು ಸೇರಿಸಿ ಒಗ್ಗರಣೆ ಮಾಡಿ ಸೇರಿಸಿದರೆ ರುಚಿಯಾಗಿರುವಂತಹ ಕಲಸು ರೆಡಿ ಆಯ್ತು ಇನ್ನು ಸಿಪ್ಪೆ ಹಾಗೂ ತಿರುಳಿನ ಚಟ್ನಿ ಹೇಗ್ ಮಾಡೋದು ಅಂತ ನೋಡೋಣ ಚಟ್ನಿ ಮಾಡೋದಕ್ಕೆ ಬೇಕಾಗುವಂತ ಪದಾರ್ಥಗಳು ಚೀನಿಕಾಯಿ ಸಿಪ್ಪೆ ಮತ್ತೆ ತಿರುಳು ಕಡಲೆಬೇಳೆ ಬೇಳೆ ಕರ್ಬೇವು ಬ್ಯಾಡ್ಗೆ ಮೆಣಸು ಜೀರಿಗೆ ಇಂಗು ಹುಣಸೆ ಹಣ್ಣು ಎಣ್ಣೆ ಕಾಯಿ ತುರಿ ಸಾಸಿವೆ ಮತ್ತು ಬಣ್ಣ ಬಿಸಿಯಾಗಕ್ಕಿಟ್ಟು ಅದಕ್ಕೆ ಎಣ್ಣೆ ಸೇರಿಸಿ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಬ್ಯಾಡಗೆ ಮೆಣಸು ಜೀರಿಗೆ ಹಾಗೆ ಇಂಗು ಸೇರಿಸಿ ಚೆನ್ನಾಗಿ ಹುರಿಬೇಕು ಚೀನಿಕಾಯಿ ಸಿಪ್ಪೆ ತಿರುಳು ಸೇರಿಸಿ ಮಿಕ್ಸ್ ಮಾಡಿ ನೀರು ಸೇರಿಸಿ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಹುಣಸೆ ಹಣ್ಣು ಹಾಗೆ ಕಾಯಿ ತುರಿ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ರುಬ್ಬಿಟ್ಕೋಬೇಕು ಬಣಲೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಬ್ಯಾಡ್ಗೆ ಮೆಣಸು ಸಾಸಿವೆ ಕರ್ಬೇವು ಸೇರಿಸಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಕುದಿಸಿದರೆ ರುಚಿಯಾಗಿರುವಂತಹ ಚಟ್ನಿ ಕೂಡ ರೆಡಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಚೀನಿಕಾಯಿಯಿಂದ ಕಲಸು ಹಾಗೆ ಅದರ ಸಿಪ್ಪೆ ಮತ್ತೆ ತಿರುಳಿಂದ ಮಾಡಿರುವ ಚಟ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು